ಸಮಾಜದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಏನು ನಡೀತಿದೆ ನೋಡಿ. ಜಸ್ಟ್ ಬೆಳಿಗ್ಗೆ ಒಂದು ವಾಕ್, ಒಂದು ಯೋಗ ಪೇಪರ್ ಅಥವಾ ನಿಮ್ಮ ಹೋಮ್ವರ್ಕ್ ಇಂದ ಹೋಮ್ವರ್ಕ್ ಮಾಡಿ, ಒಂದು ಅರ್ಧ ಗಂಟೆ ಇಂಗ್ಲಿಷ್ ಕನ್ನಡ ಯಾವ್ದೋ ಆ ಪೇಪರ್ ಅಭ್ಯಾಸ ಮಾಡ್ಕೊಂಡ್ರೆ ಆ ಪೇಪರ್ ಎಲ್ಲ ಕೊಡ್ರಿ ನೋಡ್ತೀನಿ ನಾನು. ಅಲ್ಲಿ ಪೂರ್ತಿ ಓದ್ರೆ ಕೊಡ್ತೀರ, ಇದಕ್ಕೆ ತಲಾಕ್ ಕೊಡೋ ಸರಿ ಐದು ಸರಿ ಪೇಪರ್ ನೋಡ್ಲೇಬೇಕು. ಇದು ಚೆನ್ನ ತಕ್ಷಣ ಅದೇ ಕಾಫಿ ಕೊಡು ಕೊಡು, ಅದು ಕಾಫಿ ಇದೆಯಲ್ಲ ಅದು ಚೆನ್ನ, ಅದು ಒಳ್ಳೆ ಕಾಫಿ ಆದ್ರೆ ಓಕೆ, ಬೇರೆ ಕಾಫಿ ಆದ್ರೆ ಸರಿದ್ರೆ ಯಾಕೆ ಅಂತ ಗೊತ್ತಲ್ಲ. ಸಂಜೆ ಕಾಫಿ ಅದು ಚೆನ್ನ, ಅದು ಕೆಟ್ಟ ಚೆನ್ನ, ಇದು ಒಳ್ಳೆ. ನೆಕ್ಸ್ಟ್ ರಾತ್ರಿ ನಾವು ಹನ್ನೊಂದು ಗಂಟೆ ಯಾಕೆ ಸರ್ ಇಬ್ಬರಲ್ಲ ಅಂತ ಹೇಳ್ಬೋದು. ಇಲ್ಲ, ನಾನು ಡೈಲಿ ಒಂದು ಮಂಕುತಿ ಮರ ಕಗ್ಗ ಅಂತ ಪುಸ್ತಕ ಇದ್ದೇನೆ, ದಿನಕ್ಕೊಂದು ಕಗ್ಗ ಓದಿರು ಕಗ್ಗ ಗೊತ್ತಾ, ಮಂಕುತಿ ಮರ ಕಗ್ಗ, ಮಂಕುತಿ ಮರ ಕಗ್ಗ ಗೊತ್ತಾ, ಯಾರು ಮಂಕುತಿ ಮರ ಕಗ್ಗ ಹೇಳಿದ್ರು ಯಾರು ಇಂಗ್ಲಿಷ್ ಡಿ ವಿ ಗುಂಡಪ್ಪ ಡಿ ವಿ ಜಿ ಮಂಕುತಿ ಮರ ಕಗ್ಗ ದಿನಕ್ಕೊಂದು ಕಗ್ಗ ಓದ್ರು ಕಗ್ಗ ಕಗ್ಗ ಹೇಳ್ತಾರೆ ಈಗ ಅದು ಒಂದು ವ್ಯಸನ ಚಟ ಅಂದ್ರೆ ಕಗ್ಗ ಓದೋದು ಚಟ. ಇನ್ನು ಮದುವೆಯ ಹಬ್ಬ ನೋಡಿ ಡಿವಿ ಜಿ ಒಂದು ಕಡೆ ಹೇಳ್ತಾರೆ ಕಗ್ಗದಲ್ಲಿ, ಇನ್ನು ಮದುವೆಯ ಹಬ್ಬ ನಾಳೆ ವೈಕುಂಠದಿಂದ ಇಂದು ಮುಷ್ಟಾನ ನಾಳೆ ಭಿಕ್ಷಾನ್ನ, ಇಂದು ಉಪವಾಸ ಮಾಡಬಾರದು ಮಾಡಿದ್ರೆ ಮಾಡಿಕೊಳ್ಳಿ ಮಧ್ಯಾಹ್ನ ಹೇಳ್ತೀನಿ, ಬಿಡಿ ಸಿಗರೆಟ್ ನೀವು ಸೇರಬಾರದು ಬಿಡಿ ಸಿಗರೆಟ್ ನೀವು ಸೇರಬಾರದು ಅದು ಕೆಟ್ಟ ಚಟ. ಸದ ಶಿವ ಒಂದು ಪದಾವ ಹೇಳ್ತೀನಿ, ಕೆಟ್ಟವರ ಸಹವಾಸ ಮಾಡಬಾರದು ಮಾಡಿದ್ರೆ ಮಾಡಿಕೊಳ್ಳಿ ಮತ್ತೆ ಒಂದು ಹೇಳ್ತೀನಿ, ಗಾಂಜಾ ಅಭಿವೃದ್ಧಿ ಸೇರಬಾರದು